ಸೊ ಹಾಯ್ ಗೈಸ್, ಈಗ ಆಲ್ರೆಡಿ ನಾವು ಬೀಚ್ ವಿಲ್ಲಾದಲ್ಲಿ ಇದ್ದೀವಿ, ಮಂಗಳೂರು ಬೀಚ್ ವಿಲ್ಲಾ. ಎಷ್ಟೋ ಜನಕ್ಕೆ ಆಲ್ರೆಡಿ ಡೌಟ್ ಇದೆ, ಇವನೇನು ಗುರು ಇನ್ನ ರೆಸಾರ್ಟ್ ಎಷ್ಟು ಹೇಳಲಿಲ್ಲ, ಐ ಮೀನ್ ಬೀಚ್ ವಿಲ್ಲಾ ಜಾಗದ ಎಷ್ಟು ಹೇಳಲಿಲ್ಲ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಇದನ್ನು ನಾವು ಡೇ ಟು ಅಂತ ಕನ್ಸಿಡರ್ ಮಾಡ್ತೀವಿ. ನಿನ್ನೆ ಮಧ್ಯಾಹ್ನದವರೆಗೂ ಎಂಜಾಯ್ ಮಾಡಿರೋ ವೀಡಿಯೋನ ನಿಮಗೆ ತೋರಿಸಿದ್ದೆ, ಸಾಯಂಕಾಲದ ಮೇಲೆ ಎಂಜಾಯ್ ಮಾಡಿರೋದೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಈಗ ಡೇ ಟು ವೀಡಿಯೋ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಮುಂಚೆ ಹೇಳಿದ್ರೆ ಮಜಾನೂ ಇರೋದಿಲ್ಲ. ಸೊ ಹೋದ್ಮೇಲೆ ಪ್ರತಿಯೊಂದು ಜಾಗನೂ ತೋರಿಸೇ ತೋರಿಸ್ತೀವಿ. ಸೊ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಪ್ಲೇಸ್. ಸೊ ಮಂಗಳೂರಲ್ಲಿ ಎಷ್ಟೊಂದು ಫೇಮಸ್ ಜಾಗಗಳಿದೆ, ನಾವು ಸರ್ಚ್ ಮಾಡಿ ಒಂದು ಎರಡು ಬೆಸ್ಟ್ ಜಾಗಗಳಿಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಹೋಗ್ತಾ ಇರೋದು ಬೀಚೇ, ಯಾವ ಬೀಚ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮಂಗಳೂರಿಯನ್ಸ್ ಅವ್ರಿಗೆ. ಸೊ ಈಗ ಹೋಗೋಣ ಬನ್ನಿ. ಈ ಬೀಚು ಮಂಗಳೂರಲ್ಲಿ ತುಂಬಾ ಫೇಮಸ್. ನಾನು ಗೂಗಲಲ್ಲಿ ಹುಡುಕ್ದಾಗ ಫೇಮಸ್ ಬೀಚಸ್ ಇನ್ ಮಂಗಳೂರು ಅಂತ ಹೊಡೆದಾಗ ಫಸ್ಟ್ ಬಂದಿದೆ ಇದೆ, ಪನಾಂಬುರ ಬೀಚ್ ಅಂತ. ಈ ಬೀಚಲ್ಲಿ ಎಲ್ಲ ಥರ ಫ್ಯಾಮಿಲಿ ಎಂಜಾಯ್ ಮಾಡುವಂಥ ಗೇಮ್ಸ್ ಆಗಿರ್ಬೋದು, ಬೀಚಲ್ಲಿರೋ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು ಎಲ್ಲ ಇದೆ. ನಮ್ಗೆ ಎದುರುಗಡೆ ಅಲ್ಲಿ ಬೀಚ್ ಇದ್ರು ನಮಗಿಲ್ಲಿ ಎಂಜಾಯ್ ಮಾಡೋಕ್ಕೆ ಅಥವಾ ಮಸ್ತ್ ಮಾಡೋದಕ್ಕೆ ಇದು ಒಳ್ಳೆ ಜಾಗ ಅಂತ ಅನಿಸ್ತು. ಸೊ ನೋಡೋಣ, ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಮಂಗಳೂರು ಬೀಚ್ಗೆ, ನೋಡೋಣ ಹೇಗಿರುತ್ತೆ ಅಂತ. ಒಟ್ಟಲ್ಲಿ ನಮ್ಗೆ ಏನೇನು ಬೇಕು, ಜ್ಯೂಸು ಗೀಸು ಪಾಸು ಸುಸ್ತಾದ್ರೆ ಏನೇನು ಬೇಕು ಎಲ್ಲ ಐಟಮ್ ಇದೆ. ಲೆಟ್ಸ್ ಗೋ. ನೋಡಿ ಗೈಸ್ ಎಷ್ಟು ಗಾಂಚಲಿ, ನಾವೆಲ್ಲ ಕಷ್ಟಪಟ್ಟು ಬಿಸಿಲಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡಿದ್ರೆ ಗಾಂಚಲಿ ಆಲ್ರೆಡಿ ಟ್ಯಾನ್ ಆಗಿ ಸುಟ್ಟೋಗಿದ್ದಾರೆ, ಹಾಕೊಂಡಿದ್ದಾರೆ ಬಿಸಿಲಲ್ಲಿ. ಇಲ್ಲಿ ನಮ್ಮನ್ನೆಲ್ಲ ಕರೀತಾ ಇಲ್ಲ, ಇದ್ರ ಬಗ್ಗೆ ಎರಡು ಮಾತು. ನೀನೇನು ಬಿಸಿಲು ಬಡವರು ಬಂದು ಇದ್ದಂಗೆ. ಸೊ ಅರಿನಿ ಗೊತ್ತಲ್ಲ ನಿಮ್ಗೆ, ಆಲ್ರೆಡಿ ಎಲ್ಲಿ ಆಟ ಸಾಮಾನು ಇರುತ್ತೋ ಅಲ್ಲಿ ಜಶ್ವಿಕ್ ಇರ್ತಾನೆ, ಜಶ್ವಿಕ್ ಇಲ್ಲಿ ಇರ್ತಾನೋ ಅಲ್ಲಿ ಆಟ ಸಾಮಾನು ಇರುತ್ತೆ. ಜಶ್ವಿಕ್ ಕಮ್ಮಿ ಮಾಡೋಣ, ನಮ್ಮಪ್ಪ ಹೇಳ್ತಾರ್ವಾ, ನಮ್ಮಪ್ಪ ಕೊಡಿಸ್ತಿರೋದೇ ಹೆಚ್ಚು, ಅದರಲ್ಲಿ ನೀನು ಎಗರಾಡ್ತಿದ್ಯಾ. ಕಮ್ಮಿ ಮಾಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಡು, ಒಂದು ನಾಲ್ಕೈದು ಆಟ ಸಾಮಾನು ತೊಗೊಂತೀನಿ. ಏನಪ್ಪ ಯಾವುದೋ ಒಂದು ಕೊಡ್ಸಪ್ಪ, ನೀನು ಕೊಡಿಸ್ತಿರೋದೇ ಅಪ್ರೂಪ, ಅದ್ರಲ್ಲಿ ಬಿಲ್ಡಪ್ಗಳು ಬೇರೆ. ಅಪ್ಪ ನೋಡ್ಕೊಂಡು ಕೊಡಿಸು, ನೀನು ಗುಗ್ಗು ಮಾಡ್ತಾವನೆ ಹೇಳ್ತೀನಿ ಇವಾಗಲೇ, ಎಷ್ಟು ಬೇಕು ಅಷ್ಟು ತೊಗೊಂಡು ಚೌಕಸಿ ಸಕ್ಕತ್ತಾಗಿ ಮಾಡಿ. ಓಕೆನಾ ಖುಷಿನಾ? ಲೇ ತೊಟ್ಟಿ ಚಿಕ್ಕ, ಮುಚ್ಕೊಂಡ್ ಕುತ್ಕೋ, ನಾನು ಹೊಡೆಯಕ್ ನಿಂತಿಲ್ಲ ಮಗನೇ, ಹೊಡೆದ್ರೆ ಎಲ್ಲ ಪಾರ್ಟ್ಸ್ ಗಳು ಉರ್ಬಿಡ್ಬೇಕು, ಬಿಟ್ಬಿಡೋಣ ಮುಚ್ಕೊಂಡು. ನೋಡು ಆಟ ಸಾಮಾನು ತಗೊಂಡಿರೋ ಖುಷಿಲಿ ಇದ್ದೀನಿ, ಸುಮ್ಮನೆ ಕಪ್ಪ ಬರ್ಸ್ಕೊಂಡು ನಾನು ಕೈಲಿ ಬಗೆಯಾಗಬೇಡ, ಮುಚ್ಕೊಂಡು ನೀನು ನನ್ನ ಆಟ ಸಾಮಾನು ಕೊಟ್ಬಿಟ್ಟು ರೈಟ್ ಹೇಳು. ಯಾವತ್ತು ಅಷ್ಟೇ ನಾವು ಬಿಸಿಲಲ್ಲಿ ನೆನಿಬೇಕು, ನಾವು ಸ್ಟಾರ್ಸ್ ಅಲ್ಲ, ಬೇಡ ನಮ್ಗೆ ಬೇಡ, ನಾವು ಮಣ್ಣಿನ ಮಕ್ಕಳು ನೋಡಿದ್ರೆ ನಾವು ಬಿಸಿಲಿನ ಮಕ್ಕಳು, ನಾವು ಕಪ್ ವರ್ಜಿನಲ್ ಬಿಡಿಯಕ್ಕೆ ಬೇಡ. ಛತ್ರಿ ಬೇಕಾ ಸರ್? ಹೌದು ಬಿಡಿ ಸರ್, ನನಗೆ ಈ ಸಾರ್ಗೆ ಹಿಂಗ ಹಿಡ್ಕೋ, ಅದೇ ಬನ್ನಿ ಬನ್ನಿ ಗಾಳಿಗೆ ಗಾಳಿಗೆ. ಸರ್ ನೀವ್ ಯಾವ ಫಿಲ್ಮ್ ಡೈರೆಕ್ಟರ್ ಸರ್? ನಿಮ್ಗೆ ಡೈರೆಕ್ಟರ್ ಡೈರೆಕ್ಷನ್ ಒಂದೆರಡು ಚಡ್ಡಿ ತಗೋಬೇಕು ಅನ್ಕೊಂಡಿದ್ದೆ. ಅನ್ಕೊಂಡೆ ಕಣ, ಚಡ್ಡಿನ ಹಾಕದೇ ಇರೋನು ಚಡ್ಡಿ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಅನ್ಕೊಂಡೆ, ನೀನು ಯಾವತ್ತು ಚಡ್ಡಿ ಹಾಕಿಲ್ಲ ಅಂತ. ಹೋಗು, 100 ರೂಪಾಯಿ 50 ರೂಪಾಯಿ ಚಡ್ಡಿ ಸಿಗುತ್ತೆ, ಒಂದತ್ತು ಚಡ್ಡಿ ತಗೋಗು. ಸೊ ಗೈಸ್ ಈಗ ಪನಂಬುರ ಬೀಚಿಗೆ ಬಂದಿದ್ದೀವಿ. ಪನಂಬುರ್ ಬೀಚ್ ಆಯ್ತು ಬಿಡಿ, ಪನಂಬುರ್ ಬೀಚಿಗೆ ಬಂದಿದ್ದೀವಿ. ಸಾಕಾದಾಗಿದೆ ಅಲ್ಲ, ಇಲ್ಲಿ ಬಿಸಿಲಿಗೆ ಐಸ್ ಕ್ರೀಮು ಸಿಗುತ್ತೆ, ಯಮ್ಮನ್ ಶೋಕಿ ಮಾತ್ರ ಕಡಿಮೆ ಸಿಗಲ್ಲ. ಓವರು ಇನ್ನೆ ನಾ ಗಾಳಿ ಅಷ್ಟಿದೆ. ವಾವ್ ಲೊಕೇಶನ್ ನೋಡ್ರಿ ಕ್ರೇಜ್. ಪನಂಬುರ ಬೀಚ್ಗೆ ಬಂದಿದ್ದೀವಿ, ಆ್ಯಕ್ಚುಲಿ ಮಂಗಳೂರಲ್ಲಿ ಇದೇ ಫೇಮಸ್. ಆಯಿತು ಸುಮ್ಮನೆ ನಮ್ಮ ಆಯಿತು, ಪನಂಬುರ್ ಬೀಚಿಗೆ ಬಂದಿದ್ದೀವಿ, ಮಂಗಳೂರಲ್ಲಿ ಇದೇ ಫೇಮಸ್ ಬೀಚು. ತುಂಬ ಜನ ಇಲ್ಲೇ ಬಂದು ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ತಾರೆ. ಅದಕ್ಕೆ ನೋಡಿ ಈ ಬೀಚ್ ಸುತ್ತಮುತ್ತ ಬಿಸಿಲಿಗೆ ಕೋಲ್ಡ್ ಆಗುವಂತ ಅಷ್ಟು ಐಟಮ್, ಐಸ್ ಕ್ರೀಮ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಶುಗರ್ ಕೇನ್ ಜ್ಯೂಸ್ ಇದೆಲ್ಲ ಇದೆ. ಸೊ ಆ್ಯಂಡ್ ಒಂದು ಇದು ಮಾತ್ರ ಅಲ್ಲ, ಬೋಟಿಂಗು, ಮಕ್ಕಳಿಗೆ ಆಟ ಆಡೋದಕ್ಕೆ ಗೇಮ್ಸು, ಪ್ಯಾರಾಗ್ಲೈಡಿಂಗ್ ಕೂಡ ಇದೆ ಅಂತ ಅಂದ್ಕೊಂಡೆ, ಆದರೆ ಅದಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ.
ಕಾಪಿ ಇದು, ನೀನ್ ಸುಮ್ ಕುತ್ಕೊಳಮ್ಮ. ಹೆಂಗ ಅದನ್ನ ಹಿಡಿತಿದ್ಯ, ಅದನ್ನ ಹಾಳು ಮಾಡ್ಬಿಟ್ಟೆ ನೀನು. ನಿನ್ ವಾಯ್ಸ್ ಕೇಳಿ ಹಾಕೋಗಿಲ್ಲ ಆರೋಯ್ತು. ಥೂ, ಏನ್ ಬರ್ಗೆಟ್ ನನ್ ಮಗನು, ನೆಮ್ಮದಿ ಐಸ್ ಕ್ರೀಮ್ ನೆಕ್ಕಕ್ಕೂ ಬಿಡಲ್ಲ. ಒಂಚೂರು ನೆಮ್ಮದಿ ಕೂಡ ಜೀವನದಲ್ಲಿ ನನಗೆ. ಲೋಫರು, ನಾನು ಹಿಂದೆ ಬರಬೇಡ, ನಿನ್ ಮುಂದೆ ಹೊಡೆದಾಕ್ಬಿಡ್ತೀನಿ. ಸೊ ಹಾಯ್ ಗೈಸ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಂಗಳೂರಿಗೆ ಬಂದಮೇಲೆ ನಾವು ಇಲ್ಲಿ ಸೀ ಫುಡ್ ಫೇಮಸ್ಸು, ಸೀ ಫುಡ್ ಐಟಮ್ಗಳು ತಿನ್ನಲೇಬೇಕು. ಅದು ಎಲ್ಲಿ ಬಂದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮಂಗಳೂರಲ್ಲಿ ಫೇಮಸ್ ಆದ ಹೋಟಲ್ ಇದೆ. ಆ ಹೋಟಲ್ಲು ಚಿಕ್ಕದಾದರೂ ಟೇಸ್ಟಲ್ಲಿ ಮಾತ್ರ ತುಂಬ ದೊಡ್ಡದು. ಅದೇ ನಮ್ಮ ಗಿರಿಮಂಜ ಸೀ ಫುಡ್. ಇಲ್ಲಿನ ಸ್ಪೆಷಾಲಿಟಿ ಏನಂತ ಅಂದರೆ, ಮಂಗಳೂರವ್ರು ಬಂದವರು ಮಿಸ್ ಇಲ್ದಂಗೆ ಇಲ್ಲಿ ಫೇಮಸ್ ಸೀ ಫುಡ್ಸ್ನ ಟ್ರೈ ಮಾಡೇ ಮಾಡೋಗಿರ್ತಾರೆ. ಬಿಕಾಸ್ ಟೇಸ್ಟ್ ಹಂಗಿರುತ್ತೆ. ತುಂಬ ಜನ ನನಗೆ ರೆಕಮೆಂಡ್ ಮಾಡಿದರು. ಆ್ಯಂಡ್ ಕ್ರಿಪನ್ ಅವರು ಕೂಡ ಇಲ್ಲಿ ಬಂದಿದ್ದರು, ಫುಡ್ ಬ್ಲಾಗರ್. ಸೊ ನಾವು ಫುಡ್ ಬ್ಲಾಗರ್ ಅಷ್ಟು ಮಾಡಿದೆ, ಅಷ್ಟು ವ್ಲಾಗ್ ಮಾಡಿದ್ರು. ನಾನು ರಿಯಲಾಗಿ ಹೆಂಗಿರುತ್ತೆ ಟೇಸ್ಟ್ ಅನ್ನೋದನ್ನು ನಿಮ್ಗೆ ಹೇಳೇ ಹೇಳ್ತೀನಿ. ಗಿರಿ ಮಂಜಾಸ್ಗೆ ತುಂಬ ಹಸ್ಕೊಂಡು ಬಂದಿದ್ದೀವಿ, ಸರ್ರಿಗೆ ಬಾರಿಸ್ಬಿಡದೆ. ಹೆಂಗನ್ಸುತ್ತೆ ಜಶ್ವಿಕ್? ಹೆಂಗೂ ಅನಿಸ್ತಿಲ್ಲ, ಈಗ ಹಮ್ಮಿಕೊಂಡು ಹೋಗಿ ತಿನ್ನೋಣ. ಆ್ಯಂಡ್ ಇನ್ನೊಂದು ಗೊತ್ತಾ, ನೀನು ತಿನ್ನಲಿ ಬಿಡಲಿ, ನೀನು ಇರೋ ಸೈಜ್ ಇದ್ದೇ ಇರುತ್ತೆ, ಈಗ ತಿಂತಿದ್ದಿಲ್ಲ ಎಕ್ಸ್ಟ್ರಾ ಜಾಸ್ತಿನೇ ಆಗುತ್ತೆ. ನಡಿ ನಡಿ, ಜನ ತುಂಬ್ಕೊಂಡ್ಬಿಡ್ತಾರೆ, ಹೋಗೋಣ ಒಳಗಡೆ. ಎಸ್ ಹೌದು, ಇಲ್ಲಿನ ಹತ್ತಿರದಲ್ಲಿರೋರು ಕೂಡ, ಮಂಗಳೂರಲ್ಲಿ ಹತ್ತಿರದಲ್ಲಿರೋರು ಕೂಡ, ಇಲ್ಲ ಬೇರೆ ಕಡೆಯಿಂದ ಬಂದಿರೋರು ಕೂಡ ಗಿರಿ ಮಂಜಾಸ್ಗೆ ಬಂದೇ ಇದ್ದಾರೆ. ಸೊ ಒಂದ್ಸತಿ ಲೆಟ್ಸ್ ಟೇಕ್ ಅ ಲುಕ್ ಆನ್ ಗಿರಿ ಮಂಜಾಸ್. ಮಾಡ್ತಾರವರು, ಹೆಂಗ್ ಕುಕ್ ಮಾಡ್ತಾರೆ ಅಂತ ಪ್ರವೇಶ ಇಲ್ಲ ಅಂತ, ನಮ್ಮ ಪ್ರವೇಶ ಅಂತೂ ಇಲ್ವೇ ಇಲ್ಲ. ಸುಮ್ಮನೆ ಒಂದು ಫುಟೇಜ್ ತಗೋಣ ಅಷ್ಟೇ, ಸುಮ್ಮನೆ ಆಮೇಲೆ ಪ್ರವೇಶ ಇಲ್ಲದೆ ಹೋಗ್ಬಿಟ್ಟು ಯಾಕೆ ಬಯಸ್ಕೊಬೇಕು? ಸೊ ಏನಿದು ಅಂತ ನಿಮ್ಗೆಲ್ಲ ಶಾಕ್ ಆಗಿದೆಯಾ? ಇದು ಯಾವುದು ಏರಟೆಡ್ ಡ್ರಿಂಕ್ಸ್ ಅಲ್ಲ, ಇದು ಎಳ್ನೀರು. ಇವಾಗ ಫುಡ್ ಆರ್ಡರ್ ಮಾಡ್ತೀವಿ, ಹೆಂಗಿರುತ್ತೆ ನೋಡೋಣ. ಬಾರಿಸ್ತಾ ಇದ್ದಾರೆ ಎಲ್ಲರೂ ಪರ್ಸ್ನಲಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಫಸ್ಟು ಎಣ್ಣೀರು ಕೊಡ್ತಾರೆ, ಎಲ್ಲ ಆದ್ಮೇಲೆ ಮಜ್ಜಿಗೆ ಕೊಡ್ತಾರೆ. ಯಾಕೆಂದ್ರೆ ಫಿಶ್ ತುಂಬ ಹೀಟ್, ಬಾಡಿ ಹೀಟ್ ಕಂಡೀಷನ್ ಆಗೋಯ್ತು ಅಂದ್ಬಿಟ್ಟು ಎಣ್ಣೆ ತಗೊಂಡು ಸರಿ ಮಜ್ಜಿಗೆ ಕೊಡಿದ್ರೆ ತಂಪಾಗುತ್ತೆ. ಎಲ್ರಿಗೂ ನಾರ್ಮಲ್ ಸೋಂಪು ಕೊಟ್ರೆ, ನಮ್ಮ ಗಿರಿಯಾಸಲ್ಲಿ ಚಾಕ್ಲೇಟ್ ಸೋಂಪು ಕೊಟ್ರೆ, ವೈಟ್ ಕಲರ್ ಇರ್ತಲ್ಲ ಲಾಸ್ಟಲ್ಲಿ ಊಟ ಆದ್ಮೇಲೆ ತಿನ್ನಕ್ಕೆ, ಅದಿದು ತಿಂತಾ ಇದ್ದಾರೆ ನಮ್ಮ ಅದಕ್ಕೆ. ಟೇಸ್ಟ್ ಹೆಂಗಿದೆ ಹೇಳಿದ್ಗೆ? ಸೊ ಚಾಕ್ಲೇಟ್ ಆಗಿರುತ್ತೆ, ಅಂದರೆ ಚಾಕ್ಲೇಟ್ ಫ್ಲೇವರ್ ಇರುತ್ತೆ. ಸೊ ಯೂನಿಕ್ ಆಗಿದೆಲ್ಲ.
ಸೊ ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀನಿ, ಸಖತ್ತಾಗಿದೆ. ಗಿರಿ ಮಂಜಾಸ್ಗೆ ಸ್ಪೆಷಲಾಗಿ ಏನಕ್ಕೆ ಬರ್ತಾರೆ ಇಷ್ಟು ದಿನ ಜನ ಬರ್ತಿದ್ದಾರೆ ಅಂತ ನನಗೆ ಇವತ್ತು ಗೊತ್ತಾಗಿದ್ದು. ಹೇಗೆ ಅಂದರೆ ಫುಡ್ಡು ಇಲ್ಲಿ ಎಲ್ಲ ಥರದ ಸೀ ಫುಡ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲಿ ಬೇರೆ ಥರ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಜಾಸ್ತಿ ಸೀ ಫುಡ್ ಐಟಮ್ಸೇ ಸಖತ್ತಾಗಿರುತ್ತೆ, ಎಸ್ಪೆಷಲಿ ಫಿಶ್ ಸಾರು ಸಖತ್ತಾಗಿತ್ತು. ಕೆಲವ್ರಿಗೆ ಫಿಶ್ ಸಾರು ಹುಳಿ ಇರಬೇಕು, ಇನ್ನು ಕೆಲವ್ರಿಗೆ ನಾರ್ಮಲ್ ಆಗಿರಬೇಕು. ಬಟ್ ಇಲ್ಲಿ ನೀವು ನಿಂಬೆಹಣ್ಣು ಹಾಕ್ಕೊಂಡು ಫಿಶ್ ಸಾರು ತಿಂದರೆ, ಐ ಮೀನ್ ನಿಂಬೆಹಣ್ಣು ಕಿವಿಚ್ಬಿಟ್ಟು ಫಿಶ್ ಸಾರು ತಿಂದರೆ ಸಖತ್ತಾಗಿರುತ್ತೆ ಹುಳಿಯಾಗೆ. ಆ್ಯಂಡ್ ಇಲ್ಲಿ ಏನು ತೋರಿಸಿದಾರೋ ಕೆಲವೊಂದು ಕಡೆ ಹೋಟ್ಲಲ್ಲಿ ತೋರಿಸಿರೋದ್ರಲ್ಲಿ ಫೋಟೋಲ್ಲಿ ತೋರಿಸಿದಲ್ಲಿ ರಿಯಲ್ ಆಗಿರಲ್ಲ, ಬಟ್ ಇಲ್ಲಿ ಏನು ತೋರಿಸಿದ್ರು ಫಿಶ್ ಮಸಾಲ ಆಗಿರ್ಬೋದು, ಪ್ರಾನ್ಸ್ ಆಗಿರ್ಬೋದು, ಪ್ರಾನ್ಸ್ ಗೀ ರೋಸ್ಟ್ ಆಗಿರ್ಬೋದು, ಎಲ್ಲ ಥರದ ಪ್ರಾನ್ಸ್ ಐಟಮು ಫಿಶ್ ಐಟಮ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಸಖತ್ತಾಗಿದೆ. 100% ಮಂಗ್ಳೂರು ಬರೋರಿಗೆ ಏನಪ್ಪ ಫುಡ್ ಕ್ವಾಲಿಟಿ ಫುಡ್ ಟೇಸ್ಟ್ ಅಂತ ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಗಿರಿಯಾಸಿಗೆ ಬನ್ನಿ. ಪನಾಂಬರ ಬೀಚಿಂದ 12 ಕಿಲೋ ಗಿರಿ ಮಂಜಾಸ್ಗೆ ಕಾಣ, ಫಸ್ಟ್ ಗಿರಿ ಮಂಜಾಸ್ಗೆ ಬನ್ನಿ. ಅಪ್ಪ ಕರೆಕ್ಟಾಗಿ ಹೇಳಿದೆ, ಫಸ್ಟು ಗಿರಿ ಮಂಜಾಸ್ಗೆ ಬನ್ನಿ. ಏನು ಪನ್ನಾಪುರಂ ಬೀಚಿಂದ ಬಹುಶಃ 13 ಕಿಲೋಮೀಟ್ರು ಇದೆ, ಎಲ್ಲ ಥರದ ಐಟಮು ಇದೆ, ಸಖತ್ತಾಗಿದೆ. ಬನ್ನಿ ನಮ್ಮ ಅದ್ಗೇನು ಕೇಳೋಣ ಹೇಗಿರುತ್ತೆ ರಿವ್ಯೂ ಅಂತ. ಹೇಗಂತು ಫಿಶು ಚಿನ್ನ ಹಿಂಗೆ ಹೆಂಗಿನ್ಸು ಬಾರಿಸ್ಕೊಂಡು ಬ್ಯಾಟಿಂಗ್ ಮಾಡೋನೆ ಅದಕ್ಕೆ ಮೂತಿ ಎಲ್ಲ ಕೆಂಪಾಗಿದೆ. ಅಂದರೆ ಇವನಿಗೆ ಎಸ್ಪೆಷಲಿ ಪ್ರಾನ್ಸ್ ಫಿಶ್ ಎಲ್ಲ ಸಖತ್ತಾಗಿ ಇಷ್ಟ ಆಯಿತು, ಫಿಶ್ ಸಾರ್ ಸಖತ್ತಾಗಿದೆ. ನಮಗೂ ಹೊಟ್ಟೆ ಫುಲ್ಲಾಗಿ, ಆ್ಯಕ್ಚುಲಿ 6 ಪ್ಯಾಕ್ಸ್ ಇತ್ತು, ಈಗ ಹೊಟ್ಟೆ ನೋಡಿ ಮುಂದೆ ಬಂದ್ಬಿಟ್ಟಿದೆ. ಸಾಂಬಾರೇ ತಿನ್ನಲ್ಲ, ಇವತ್ತು 2 ಸರಿ ತಿಂದಿದ್ದೀನಿ. ಅಲ್ಟಿ ಅಂದ್ರೆ ಮಸ್ಟ್ ಅಂಡ್ ಶುಡ್ ಮಂಗಳೂರಿಗೆ ಬಂದ್ರೆ ಮಿಸ್ ಮಾಡದೆ ಗಿರಿ ಮಂಜಾಸಲ್ಲಿ ಊಟ ಮಾಡಿ ಹೋಗಿ. ನನ್ನ ಡೈಲಾಗ್ ಗೊತ್ತಲ್ಲ, ಸಖತ್ತಾಗಿತ್ತು ಒಂದೇ ವರ್ಡ್ ಅವ್ನು ಜಾಸ್ತಿ ಮಾತಾಡಲ್ಲ. ಸೊ ಮಂಗಳೂರಿಗೆ ಬಂದ್ಮೇಲೆ ನೀವು ಮಿಸ್ ಮಾಡದೆ ಬರಬೇಕು ಗಿರಿ ಮಂಜಾಸ್ಗೆ. ಯಾಕಂದ್ರೆ ಇಲ್ಲಿ ನಿಮಗೆ ಎಲ್ಲ ಥರದ ಸೀ ಫುಡ್ ಐಟಮ್ 100% ಸಿಕ್ಕೇ. ಯೋಚನೆ ಮಾಡ್ಕೋಬೇಡಿ ಇಲ್ಲಿ ಬೇರೆ ಕಡೆ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಬೇಡ. ಬಿಕಾಸ್ ಏನಕ್ಕೆ ಅಂದರೆ ಇಲ್ಲಿ ಎಲ್ಲರೂ ಬರೋದನ್ನ ನೋಡಿ ನಾನು ಏನಪ್ಪ ಅಂತ ಅಂದ್ಕೊಂಡೆ, ಒಳಗಡೆ ಜಾಗ ಚಿಕ್ಕದಿರ್ಬೋದು, ಓಕೆ ಒಳಗಡೆ ಜಾಗ ಚಿಕ್ಕದಿರ್ಬೋದು, ಬಟ್ ಆ ಚಿಕ್ಕ ಜಾಗದಲ್ಲೇ ಅಷ್ಟು ಜನಕ್ಕೂ ಮನಸ್ತೃಪ್ತಿಯಿಂದ ಊಟ ಆಗ್ತಾರಲ್ಲ, ಅದು ತುಂಬ ಖುಷಿ. ಅದು ಬೇಗ ಕೂಡ ಸರ್ವ್ ಮಾಡ್ತಾರೆ, ಎಲ್ಲೂ ಲೇಟ್ ಮಾಡಲ್ಲ. ಬಟ್ 35 ವರ್ಷದಿಂದ ಗಿರಿ ಮಂಜಾಸ್ ಇದೆ, ಆವಾಗ ನಾನು ಹುಟ್ಟೇ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಡಿಲಿಷಿಯಸ್ ಫುಡ್ನ ನಮ್ಗೆ ಕೊಡ್ತಾ ಇರೋದಕ್ಕೆ, ಇಷ್ಟು ವರ್ಷ ಸರ್ವ್ ಮಾಡ್ತಿರೋದಕ್ಕೆ ಎಷ್ಟೋ ಜನಕ್ಕೆ. ಲವ್ ಯು, ಎಲ್ಲರೂ ಬನ್ನಿ, ಮಿಸ್ ಮಾಡಿದೆ. ಇಲ್ಲಿ ನನ್ನ ಮೇಲೆ ಅವ್ನಿಗೆ ಎಷ್ಟು ಪ್ರೀತಿ ಇದೆ ಅಂತ ಪ್ರೂವ್ ಮಾಡ್ತೀನಿ ಬಿಡು. ಆಯ್ತು ಓಕೆ ಬಿಡು, ನಿನಗೆ ಮುತ್ಕೊಡೋದಾದ್ರೆ ಮಮ್ಮಿಗೆ ಕೊಡ್ತೀನಿ, ನನಗೆ ಕೊಡ್ತೀಯಾ? ಯಾರು ಮುತ್ಕೊಡ್ತೀಯಾ? ಬಬ್ಬಿ ಬೇಡ, ಬಬ್ಬಿ ಬೇಡ, ಮಮ್ಮಿ ಬೇಡ, ತಳ್ಳು ತಳ್ಳು, ಮಮ್ಮಿ ತಳ್ಳು, ಮಮ್ಮಿ ತಳ್ಳು ತಳ್ಳು. ಇಷ್ಟೊತ್ತವರೆಗೂ ಕೊಡ್ತಾ ಇದ್ದ, ನೀನು ಕ್ಯಾಮ್ರಾ ಆನ್ ಮಾಡಿದೆ ಅಂತ ಅವ್ನಿಗೆ ಹೇಳ್ತಾ ಇದ್ಯಾ? ವಾಟ್ ಎನ್ ಆರ್ಟಿಸ್ಟ್. ನನಗೆ ಚಿನ್ನ. ನೋ ನೋ ನೋ, ನನಗೆ ಕೊಡು, ನನಗೆ ಕೊಡು. ಯೇ, ನನಗೆ ಮುತ್ಕೊಟ್ಟ. ಏಯ್, ನಿನಗೆ ನಾನು ಇಷ್ಟನಾ ಮಮ್ಮಿ ಇಷ್ಟನಾ ಇಲ್ಲ ಮಾಮ ಇಷ್ಟನಾ? ಥ್ಯಾಂಕ್ ಯು ಚಿನ್ನ. ಆಫ್ ದ ಕ್ಯಾಮ್ರಾ ನೀನು ಏನಾದ್ರು ಮಾಡ್ಕೋ, ಆಫ್ ದ ಕ್ಯಾಮ್ರಾ. ನಾನೇ ಇಷ್ಟ ಅದು, ಯಾರು ಇಷ್ಟ ಹೇಳು. ಈಗ ಈಗ ನಾನು ಇಷ್ಟನಾ ಮಾಮ ಇಷ್ಟನಾ? ಥ್ಯಾಂಕ್ ಯು ಚಿನ್ನ. ಇದು ಇದು ಕಾಣ ಆಕ್ಟಿಂಗ್ ಅಂದರೆ. ಥ್ಯಾಂಕ್ ಯು ಚಿನ್ನ, ಸಾಕು ಬಿಡು ಎಡಿಟ್. ಚಿಕ್ಕ ಚಿಕ್ಕ ಬಿಡಲೇ, ಅಯ್ಯೋ ತೊಟ್ಟಿ ನನ್ನ ಮಗನೇ, ಅದಕ್ಕೆ ಸ್ವಿಮ್ಮಿಂಗ್ ಬರಲ್ಲ ಬಿಡೋ. ಬೇಡ ಚಿಕ್ಕ, ಬೇಡ ಚಿಕ್ಕ, ಪ್ಲೀಸ್ ಚಿಕ್ಕ, ಇನ್ಮೇಲೆ ಹೊಡೆಯಲ್ಲ ಚಿಕ್ಕ. ನನ್ನ ಮಗನೇ ತೊಟ್ಟಿ ಬೇವಸಿ, ನನ್ನ ಮನೆ ಆಚೆ ಬರೋ, ನಿಮಗೆ ಊಟಲ್ಲಿ ವಿಷಾಕೆ ಸಾಯಿಸೋದು. ಆ ಚಿಕ್ಕ, ನೀನು ಹೀಗೆ ಮಾಡಲ್ಲ, ನನ್ನ ಮಗನೇ ಆಚೆ ನೋಡ್ಕೋತೀನಿ ಬಾ, ಇಲ್ಲೇ ಮುಳುಗಿಸಿ ನಿನ್ನ ಸಾಯಿಸ್ಬಿಡ್ಬೇಕು. ನನ್ನ ಮನೆ ನೀನು ಭೂಮಿಗೆ ಬಾರ, ಲೋಕಕ್ಕೆ ದಂಡ. ನೀನ ಮುಳುಗು ಮುಳುಗು ಇವನು ಸಾಯ್ತಾವನೆ ಅಂತ ಅಂದ್ರೆ ಈ ವ್ಲಾಗು ಕೊನೆ ಆಗ್ತಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಈ ವ್ಲಾಗ್ನ ನೋಡಿದ್ದಕ್ಕೆ. ಪಾರ್ಟ್ 2 ತುಂಬ ಲೇಟಾಗಿ ಎಡಿಟ್ ಮಾಡಾಗ್ತಾ ಇತ್ತು ತೊಟ್ಟಿ ಅಂದ್ರೆ, ಅದೇ ಕೋಪಕ್ಕೆ ನಾನು ನಿನ್ನ ಮಗನ ಇಲ್ಲೇ ಕೊಲೆ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಒಬ್ಬನೇ ಸಿಗ್ತೀನಿ ಇವನು ಫೋಟೋ ಜೊತೆಗೆ. ನಾನು ನಿಮ್ಮ ವ್ಲಾಗ್ನ ಶುರು ಮಾಡೋಕ್ಕೆ. ಮಾಮ ಅವ್ನು ಭಕ್ತವನ್ನ ಕೌಚಕ್ಕೊಂಡು ನಾನು ಮುಳುಗಿಸ್ಬಿಡು ಮುಳುಗಿಸು ಮುಳುಗಿಸು ಸತ್ತಾಗ್ಬಿಟ್ಟು ನಿಮಗೆ.